ಸಂಭ್ರಮಿತ. ಕೊರೋನಾದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಾಜ್ಯದ ಜನರಿಗೆ ಚಿಕಿತ್ಸೆ ನೀಡುವ ವೈದ್ಯರ ಕೊರತೆ ನೀಗಿಸಲು ಕೊರತೆಯಿದ್ದ ವೈದ್ಯರ ಹುದ್ದೆಗಳಿಗೆ ಕಾಲ್ ಮಾಡಿದರೆ 2.5 ಸಾವಿರ ಜನ ಸಂದರ್ಶನಕ್ಕೆ ಹಾಜರಾಗಿ 1.5 ಸಾವಿರ ವೈದ್ಯರು ಮಾತ್ರ ಕರ್ತವ್ಯಕ್ಕೆ ಹಾಜರಾಗಿದ್ದರು. ಆದರೆ ಮುದ್ದೇನಹಳ್ಳಿ ಸತ್ಯ ಸಾಯಿಬಾಬಾ ಭಕ್ತಿಗೆ ಮೆಚ್ಚಿ ಹೊರದೇಶಗಳಿಂದಲೂ ಬಂದು ಜನ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದರೆ ಇಲ್ಲೊಂದು ಅದ್ಭುತ ಶಕ್ತಿಯ ಆಕರ್ಷಣೆ ಎಂದರೆ ತಪ್ಪಿಲ್ಲ ಎಂದು ಸತ್ಯಸಾಯಿ ಪವರ್ ಬಗ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ಇಲ್ಲಿ ಗುಣಗಾನ ಮಾಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ವಿಶ್ವಪ್ರಸಿದ್ಧ ಮುದ್ದೇನಹಳ್ಳಿಯಲ್ಲಿಂದು ಸತ್ಯಸಾಯಿ ಸರಳ ಆಸ್ಪತ್ರೆಯನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಲೋಕಾರ್ಪಣೆ ಮಾಡಿದರು. ಕಾರ್ಯಕ್ರಮ ವೇದಿಕೆಯಲ್ಲಿ ಮಾತನಾಡಿದ ಸಿಎಂ ಬೊಮ್ಮಾಯಿ, ಕೊರೋನಾ ಸಂದರ್ಭದಲ್ಲಿ ಗುತ್ತಿಗೆ ಆಧಾರದಲ್ಲಿ ಡಾಕ್ಟರ್ ಬೇಕು ಅಂತ ಹೇಳಿದ್ವಿ. ಅಲ್ಲಿ 2.5 ಸಾವಿರ ಜನರು ಸಂದರ್ಶನ ಪಡೆದು ಅಪಾಯಿಂಟ್ ಆಗಿ ನಂತರ 1.5 ಸಾವಿರ ಜನ ವೈದ್ಯರು ಮಾತ್ರವೇ ಕರ್ತವ್ಯಕ್ಕೆ ಹಾಜರಾದರು. ಆದರೆ ಮುದ್ದೇನಹಳ್ಳಿ ಸತ್ಯಸಾಯಿ ಕೇಂದ್ರದಲ್ಲಿ ಸೇವೆ ಮಾಡಲು ಕೊರೋನಾ ಭಯದ ಹಂಗು ತೊರೆದು ವಿದೇಶಗಳಿಂದಲೂ ಬಂದು ಸೇವೆ ಮಾಡುತ್ತಿರುವುದು ಸತ್ಯಸಾಯಿ ಭಾವನ ಮೇಲಿನ ಭಕ್ತಿಯನ್ನು ತೋರುತ್ತದೆ ಎಂದರು. ತಲೆ ತುಂಬಿದಾಗ ಮಾತ್ರ ಇದೆ ತುಂಬಿ ಬಂದಿದೆ. ಭಗವಂತ ಕಣ್ಣಿಗೆ ಕಾಣದಿರುವಂಥ ಭಗವಂತ ಅಂತೇವೆ ನಾವು. ಇಲ್ಲಿಗೆ ಬಂದರೆ ಕಣ್ಣಿಗೆ ಕಾಣುವ ಅನುಭವಿಸುವ ಭಗವಂತನನ್ನು ನಾವು ಇಲ್ಲಿ ಅನುಭವವನ್ನು ಮಾಡಬಹುದು ಅನ್ನೋದು ಇಲ್ಲಿಯ ವಾತಾವರಣದಲ್ಲಿ, ಇಲ್ಲಿಯ ಗಾಳಿಯಲ್ಲಿ, ಇಲ್ಲಿ ಉಸಿರಾಡುವಂಥ ಪ್ರತಿಯೊಂದು ಉಸಿರಿನಲ್ಲಿ ನಾವು ಅನುಭವವನ್ನು ಮಾಡ್ತಾ ಇದ್ದೇವೆ ಅನ್ನೋದನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ವೇದಿಕೆ ಕಾರ್ಯಕ್ರಮದ ನಂತರ ಮಾಧ್ಯಮಗಳೊಂದಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಸರ್ಎಂವಿ ಹುಟ್ಟೂರು ಮುದ್ದೇನಹಳ್ಳಿಯಲ್ಲಿ ಭಾರತರತ್ನ ಸರ್ಎಂವಿ ಸಮಾಧಿಗೆ ನಮಿಸಿ ಸತ್ಯಸಾಯಿ ಲೋಕಸೇವಾ ಶಿಕ್ಷಣ ಸಂಸ್ಥೆ ಜನರಿಗೆ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿದೆ, ಸಾರ್ವಜನಿಕರಿಗೆ ಉಚಿತ ಸೇವೆಗಾಗಿ ಸುಸಜ್ಜಿತ ಆಸ್ಪತ್ರೆಯನ್ನು ಉದ್ಘಾಟಿಸಿರುವುದು ಸಂತಸ ತಂದಿದೆ ಎಂದರು. ಇದೇ ವೇಳೆ ಮೈಸೂರಿನಲ್ಲಿ ವಿದ್ಯಾರ್ಥಿನಿ ಮೇಲೆ ನಡೆದ ಅತ್ಯಾಚಾರ ಕುರಿತು ಕೇಳಿದ ಪ್ರಶ್ನೆಗೆ, ಅಲ್ಲಿನ ಕಾನೂನು ಕ್ರಮ ಜರುಗಿಸಲಾಗ್ತಾ ಇದೆ, ಪೊಲೀಸರು ಈಗಾಗಲೇ ತಪ್ಪಿತಸ್ಥರ ಹುಡುಕಾಟ ನಡೆಸುತ್ತಿದ್ದಾರೆ, ಈ ಘಟನೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳಲಾಗಿದೆ ಎಂದು ಸ್ಪಷ್ಟೀಕರಣ ನೀಡಿದರು. ಈ ವೇಳೆ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಡಾಕ್ಟರ್ ಕೆ ಸುಧಾಕರ್, ಸಂಸದ ಬಿಎನ್ ಬಚ್ಚಗೌಡರು, ಸತ್ಯಸಾಯಿ ಸಂಸ್ಥೆ ಕೇಂದ್ರವ ಬಿಂದು ಮಧುಸೂದನ ನಾಯ್ಡು, ಸತ್ಯಸಾಯಿ ವಿಶ್ವವಿದ್ಯಾಲಯ ವೈಎಸ್ ಚಾನ್ಸಲರ್ ಬಿಎನ್ ನರಸಿಂಹಮೂರ್ತಿ, ಕ್ರಿಕೆಟ್ ಮಾಜಿ ಆಟಗಾರ ಸುನಿಲ್ ಗವಾಸ್ಕರ್ ವೇದಿಕೆಯಲ್ಲಿದ್ದರು. ಎನ್ ಸತೀಶ್, ಅಮೋಘ್ ಟಿವಿ, ಚಿಕ್ಕಬಳ್ಳಾಪುರ. ಮೈಸೂರು ಹಾಗೂ ತುಮಕೂರಿನಲ್ಲಿ ನಡೆದ ಅತ್ಯಾಚಾರ ಪ್ರಕರಣವನ್ನು ಖಂಡಿಸಿ ತುಮಕೂರಿನ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಟೌನ್ ಹಾಲ್ ಬಳಿ ಪ್ರತಿಭಟನೆ ನಡೆಸಿದರು. ಈ ಕುರಿತಾಗಿ ವರದಿ ಇಲ್ಲಿದೆ ನೋಡಿ. ಸಾಂಸ್ಕೃತಿಕ ನಗರಿ ಮೈಸೂರು ಕಲ್ಪತರು ನಾಡು ತುಮಕೂರಿನಲ್ಲಿ ಕಳೆದ 2 ದಿನಗಳ ಹಿಂದೆ ಮನುಕುಲಕ್ಕೆ ಬೆಚ್ಚಿ ಬೀಳುವಂತಹ ಅತ್ಯಾಚಾರ ಘಟನೆಗಳು ನಡೆದವು. ಇತ ಕಾಮುಕ ಪಿಚಾಚಿಗಳನ್ನ ಗಲ್ಲಿಗೇರಿಸಬೇಕು ಎಂದು ಇಂದು ತುಮಕೂರಿನ ಎಬಿವಿಪಿ ಸ್ಟೂಡೆಂಟ್ಸ್ ಟೌನ್ ಹಾಲ್ ಬಳಿ ಪ್ರತಿಭಟನೆ ನಡೆಸಿದರು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ತುಮಕೂರು ವತಿಯಿಂದ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಹಾಗೂ ತುಮಕೂರಿನ ಹಿರಿಯೂರಿನಲ್ಲಿ ನಡೆದ ಒಂದು ಸಾಮೂಹಿಕ ಅತ್ಯಾಚಾರ ಖಂಡಿಸಿ ವಿದ್ಯಾರ್ಥಿ ಪರಿಷತ್ ಅವತ್ತು ಹೋರಾಟ ಮಾಡ್ತಾ ಇದೆ. ವಿದ್ಯಾರ್ಥಿ ಪರಿಷತ್ ಬರೀ ಶೈಕ್ಷಣಿಕ ಅಷ್ಟೇ ಅಲ್ಲ, ವಿದ್ಯಾರ್ಥಿನಿಯರಿಗೆ ತೊಂದರೆಯಾದವರು ಕೂಡ ವಿದ್ಯಾರ್ಥಿ ಪರಿಷತ್ ಹೋರಾಟ ಮಾಡ್ತಾ ಇದೆ. ಆದರೆ ರಾಜ್ಯದಲ್ಲಿ 10 ಹಲವಾರು ಕಡೆ ಅತ್ಯಾಚಾರ ನಡೀತಾ ಇದೆ, ಆದರೆ ವಿದ್ಯಾರ್ಥಿ ಪರಿಷತ್ ಇದು ಖಂಡಿಸ್ತಾ ಇದ್ದೇವೆ. ಆದರೆ ಮೈಸೂರಿನಲ್ಲಿ ನಡೆದಿದ ಚಾಮುಂಡಿಪೇಟದಲ್ಲಿ ಏನೋ ಒಂದು ಅತ್ಯಾಚಾರ ಆಗಿದೆ, ಆದರೆ ರಾಜ್ಯ ಗೃಹ ಇಲಾಖೆ ಪೊಲೀಸ್ ಅಧಿಕಾರಿಗಳು ತಕ್ಷಣ ಒಂದು ಬಂಧಿಸಿ ಅರೆಸ್ಟ್ ಮಾಡಿ ಮಹಿಳೆಯರಿಗೆ ಒಂದು ನ್ಯಾಯ ಕೊಡಬೇಕೆಂದು ವಿದ್ಯಾರ್ಥಿ ಪರಿಷತ್ ಆಗ್ರಹ ಮಾಡ್ತಾ ಇದೆ. ಮೈಸೂರು ಅಷ್ಟೇ ಅಲ್ಲ, ಏನು ತುಮಕೂರಿನಲ್ಲಿ ನಡೆದ ಹಿರಿಯಲ್ಲಿ ಗ್ರಾಮದಲ್ಲಿ ನಡೆದ ಅತ್ಯಾಚಾರ ಕೂಡ ವಿದ್ಯಾರ್ಥಿ ಪರಿಷತ್ತು ತೀವ್ರವಾಗಿ ಖಂಡಿಸ್ತಾ ಇದೆ. ಆದರೆ ವಿದ್ಯಾರ್ಥಿ ಪರಿಷತ್ತು ಈ ಎರಡೂ ಅಪರಾಧಗಳನ್ನು ಖಂಡಿಸಿ ತೊಂದರೆಯಾದಂಥ ವಿದ್ಯಾರ್ಥಿನಿಗೆ ಮತ್ತು ಮಹಿಳೆಯರಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ವಿದ್ಯಾರ್ಥಿ ಪರಿಷತ್ತು ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಅಪ್ಪು ಪಾಟೀಲ್, ವಿಭಾಗ ಸಂಘಟನಾ ಕಾರ್ಯದರ್ಶಿ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಎಬಿವಿಪಿ ಸಂಘಟನಾ ಕಾರ್ಯದರ್ಶಿ ಅಪ್ಪು ಪಾಟೀಲ್, ಕೂಡಲೇ ಇಂತಹ ಕಾಮುಕರಿಗೆ ಶಿಕ್ಷೆ ಆಗಬೇಕು, ಈ ಘಟನೆಗಳನ್ನು ತೀವ್ರವಾಗಿ ಖಂಡಿಸುತ್ತೇನೆ ಎಂದು ತಿಳಿಸಿದರು. ಕ್ಯಾಮರಾಮ್ಯಾನ್ ಚೇತನ್ ಜೊತೆ ಗಜೇಂದ್ರ, ಅಮೋಘ್ ಟಿವಿ, ತುಮಕೂರು. ಕೆಎಸ್ಎಫ್ಸಿ ಸಗಟು ಮಳಿಗೆ ವ್ಯವಸ್ಥಾಪಕ ರಮೇಶ್ ಆತ್ಮಹತ್ಯೆಯ ಪ್ರಕರಣದ ಹಿನ್ನೆಲೆಯಲ್ಲಿ ಆಹಾರ ಜಂಟಿ ನಿರ್ದೇಶಕ ಶ್ರೀನಿವಾಸಯ್ಯ ಆಹಾರ ಸಗಟು ಮಳಿಗೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು.
ಪಾವಗಡದಲ್ಲಿ ಹೋದ ಸೋಮವಾರದಂದು ಕೆಎಸ್ಎಫ್ಸಿ ಗೋದಾಮಿನಲ್ಲಿ ಈ ಹಿಂದೆ ಇದ್ದ ವ್ಯವಸ್ಥಾಪಕ ಭಾರಿ ಅವ್ಯವಹಾರ ನಡೆಸಿ ನನ್ನ ಮೇಲೆ ಹೇರಲಾಗಿದೆ ಎಂಬ ಉದ್ದೇಶದಿಂದ ವ್ಯವಸ್ಥಾಪಕ ರಮೇಶ್ ವಾಸವಿದ ಕೊಠಡಿಯಲ್ಲಿ ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ತಂಡ ಪಾವಗಡ ಉಪ ತಹಶೀಲ್ದಾರ್ ಹಾಗೂ ಪೊಲೀಸ್ ಅಧಿಕಾರಿಗಳ ಸಹಯೋಗದೊಂದಿಗೆ ಸಗಟು ಮಳಿಗೆ ಬೀಗ ತೆಗೆಸಿ ಅದರಲ್ಲಿದ್ದ ಆಹಾರ ಪರಿಶೀಲನೆ ಮಾಡಿದ್ರು. ಮಿಸ್ಯೂಸ್ ಆಗಿದೆ ಅಥವಾ ದುರುಪಯೋಗ ಆಗಿದೆ ಅನ್ನೋ ತೀರ್ಮಾನಕ್ಕೆ ನಾವು ಬರಬೇಕಾಗುತ್ತೆ. ಇದರಲ್ಲಿ ಯಾವುದು ಮುಚ್ಚಿಡೋ ಅಂತ ಪ್ರಶ್ನೆ ಏನು ಬರಲ್ಲ, ಮುಚ್ಚಿಡೋಕೆ ಆಗೋದು ಇಲ್ಲ. ಸರ್, ಈ ಅವ್ಯವಹಾರದಲ್ಲಿ ಕೇವಲ ಬಂದು 23 ಜನ ಆಗಿದೆ ಅಂತ ಹೇಳ್ತಾ ಇರೋದು ಯಾರು, ರಮೇಶ್ ಅನ್ನೋದು ಆತ್ಮಹತ್ಯೆ ಮಾಡ್ತಾರೆ, ಅದ್ರ ಹಿಂದೆ ಇದ್ದಂಥ ಗೋಪಿ ಅವರ ಮೇಲೆ ಅವರು ಆರೋಪ ಮಾಡಿದ್ದಾರೆ. ಸೊ ಈ ಅವ್ಯವಹಾರ ಸಾಬೀತಾದರೆ ಯಾರು ನೀವು ಕ್ರಮ ತಗೊಂಡಿದ್ದೀರ ಅಂತ ಅದು ನೋಡುವ. ನಿಮ್ಮ ಏನು ಹೇಳುತ್ತೆ ಯಾರ ಮೇಲೆ, ಈಗ ಕರ್ನಾಟಕ ಆಹಾರ ಅವರು ಗೋಪಿ ಅನ್ನೋರು ನಿಗಮ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಅಧಿಕಾರಿಯವರು, ನೌಕರರು. ಅವ್ರು ನಿವೃತ್ತಿ ಆಗಿದ್ದರೂ ಕೂಡ ಅವರು ಇನ್ನೂ ನಿವೃತ್ತಿ ವೇತನ ಇನ್ನೊಂದು ಮತ್ತೊಂದು ಏನೇನು ಇರುತ್ತೋ ಅದ್ರ ಬಗ್ಗೆ ಆ ನಿಗಮದ ಅಧಿಕಾರಿಗಳು ಎಮ್ ಡಿ ಓರ್ ಇದ್ದಾರೆ, ಅವರು ಅದನ್ನು ರಿಕವರಿ ಮಾಡೋದು ಅಥವಾ ಅವ್ರು ಬೇರೆ ಏನಾದರೂ ಯಾವ ಥರದಲ್ಲಿ ಆಸ್ತಿ ಪಾಸ್ತಿಯನ್ನು ಇಟ್ಕೊಳ್ಳ ಹಾಕೊಂಡು ಇನ್ನೊಂದು ಮತ್ತೊಂದು ಏನೋ ಒಂದು ಅವರು ತೀರ್ಮಾನ ಮಾಡಬೇಕಾಗುತ್ತೆ. ನಂತರ ಮಾಧ್ಯಮದ ಮುಂದೆ ಮಾತನಾಡಿದ ಜಂಟಿ ನಿರ್ದೇಶಕ ಶ್ರೀನಿವಾಸಯ್ಯ, ಈ ದಿನ ಎಲ್ಲ ಅಧಿಕಾರಿಗಳ ಮುಂದೆ ಸಗಟು ಮಳಿಗೆ ಪರಿಶೀಲನೆ ನಡೆಸಿದರು. ಎಲ್ಲಿ ತಪ್ಪುಗಳು ನಡೆದಿವೆ ಎಂಬುದಾಗಿ ಪರಿಶೀಲನೆ ಮಾಡಿ ವರದಿ ಸಲ್ಲಿಸುತ್ತೇವೆ ಎಂದರು. ಅಧಿಕಾರಿ ರಮೇಶ್ ಆತ್ಮಹತ್ಯೆ ಮಾಡಿಕೊಂಡ ನಂತರ ಶವಪರೀಕ್ಷೆ ವೇಳೆಯಲ್ಲಿ ಸಂಬಂಧಪಟ್ಟ ಯಾವುದೇ ಅಧಿಕಾರಿಗಳು ಇರಲಿಲ್ಲ ಎಂಬ ಮಾಧ್ಯಮದ ಪ್ರಶ್ನೆಗೆ ಇರಬೇಕಾಗಿತ್ತು, ನಂತರ ಸಂಜೆ ನಾನು ಬಂದಿದ್ದೆ ಅಂತ ಉತ್ತರ ನೀಡಿದರು. ನಂತರದ ಕೆಲಸಗಳು ಏನಾಗಬೇಕು, ನೀವು ಬರುವಾಗ ಆಗೋ ಕೆಲಸಗಳನ್ನು ಇಲಾಖೆ ವತಿಯಿಂದ ಮತ್ತು ನಿಗಮ ವತಿಯಿಂದ ನಾವು ಮಾಡ್ತೀವಿ. ಸರ್, ಲಕ್ಷಾಂತರ ವೆಚ್ಚದ ಇದು ಗೋಡನ್ನು ಇರುತ್ತಲ್ಲ ನಿಮ್ಮದು, ಯಾಕೆ ಸಿ ಸಿ ಕ್ಯಾಮ್ರಾಗಳು ಅಳವಡಿಸಿರಲ್ಲ? ಈಗ ಪ್ರತಿ ಸಗಟು ಮಳಿಗೆಯಲ್ಲಿ ಸಿ ಸಿ ಕ್ಯಾಮ್ರಾ ಅಳವಡಿಸೋ ವಿಚಾರದಲ್ಲಿ ಕರ್ನಾಟಕ ಫುಡ್ ಆ್ಯಂಡ್ ಸೇಲ್ ಸಪ್ಲೈಸ್ ಕಾರ್ಪೊರೇಷನ್ ಕೇಂದ್ರ ಕಚೇರಿಯಿಂದ ಅಲ್ಲಿ ಅವರು ತೀರ್ಮಾನ ತಗೊಂಡು ಗೋಡನ್ಗಳಲ್ಲಿ ಹಾಕುವಂಥದ್ದು ಇರುತ್ತೆ. ಇದನ್ನು ನಾವು ಕೂಡ ಇಲಾಖೆ ಗಮನಕ್ಕೆ ತಂದು ಹಾಕ್ಸೋದು ಒಳ್ಳೆಯದು ಅನ್ನೋ ವಿಚಾರದಲ್ಲಿ ಅವ್ರು ಗಮನಿಸ್ತಾರೆ. ಈಗ ರಾಜ್ಯದಲ್ಲಿ ಎಲ್ಲ ಕಡೆ ಇದೇ ರೀತಿ ಇದೆ, ನನಗೆ ಗೊತ್ತಿಲ್ಲ, ಇಲ್ಲಿ ಹಾಕಿಲ್ಲ. ಇಮ್ರಾನ್ ಉಲ್ಲಾ, ಅಮುಗ್ ಟಿವಿ, ಪಾವಗಡ. ಪಟ್ಟಣದಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಆರಂಭವಾಗಿ 2 ವರ್ಷಗಳೇ ಕಳೆದರೂ ಕಾಮಗಾರಿ ಮುಗಿಯದ ಕಾರಣ ರಾಜಗೋಪಾಲ ವೃತ್ತದ ಬಳಿ ಸಂಚಾರ ಅಸ್ತವ್ಯಸ್ತವಾಗಿದೆ. ಗುರುವಾರ ಬಿದ್ದ ಮಳೆಗೆ ಕೆರೆಯಾಗಿ ಮಾರ್ಪಟ್ಟು ವಾಹನಗಳ ಸವಾರರು ಸಂಚಾರಕ್ಕೆ ಪರದಾಡಿದರು. ರಾಮಗೋಪಾಲ್ ಸರ್ಕಲ್ ಬಳಿ ಕಾಮಗಾರಿ ಅವಧಿ ಮುಗಿದರೂ ಹೆದ್ದಾರಿ ಗುತ್ತಿಗೆದಾರರು ಕಾಮಗಾರಿ ಮುಗಿಸಲು ಮೀನಾಮೇಷ ಎಣಿಸುತ್ತಿದ್ದಾರೆ. ಅಧಿಕಾರಿಗಳು ಮಾತ್ರ ತಮಗೂ ಇದಕ್ಕೂ ಸಂಬಂಧವಿಲ್ಲ ಎಂಬಂತೆ ವರ್ತಿಸುತ್ತಿದ್ದಾರೆ. ನಿತ್ಯವೂ ಧೂಳಿನ ಸ್ನಾನ ಮಾಡುತ್ತಿದ್ದ ಜನ ಹಾಗೂ ವಾಹನಗಳ ಸವಾರರು ಗುರುವಾರ ನೀರಿನಲ್ಲಿ ತೇಲಾಡಿಕೊಂಡು ಓಡಾಡಿದರು. ಒಂದು ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ಇಲ್ಲಿ ಬಹಳ ಜನ ಪ್ರತಿಭಟನೆ ಮಾಡಬೇಕಾಗಿ ಇಲ್ಲಿ ಈಗ ಈಗ ಹತ್ತು ನಿಮಿಷದಲ್ಲಿ ಯಾರೋ ಒಬ್ಬ ಯಾರೋ ಒಬ್ರು ಇದ್ದು ಸ್ವಲ್ಪ ಏಟ್ ಮಾಡ್ಕೊಂಡಿದ್ದಾರೆ. ಆದಷ್ಟು ಬೇಗ ಸಂಬಂಧಪಟ್ಟರು ನಮ್ಮ ಉಳಿಯಾರು ಹೋಬಳಿಯಲ್ಲಿ ರಾಮಗೋಪಾಲ್ ಸರ್ಕಲ್ ಹತ್ತಿರ ರಸ್ತೆ ಕಾಮಗಾರಿ ಅರ್ಧಕ್ಕೆ ನಿಂತಿದೆ. ಬಹಳ ಸುಮಾರು ದಿನಗಳಿಂದ ಹಿಂಗೆ ಇದೆ. ಇದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬಂದಿಲ್ಲ. ಇಷ್ಟು ದಿವಸ ಆದರೂ ಬಂದು ಏನು ನೋಡಿಲ್ಲ. ಜನಗಳಿಗೆ ತುಂಬ ಸಮಸ್ಯೆ ಉಂಟಾಗಿದೆ. ಮತ್ತೆ ಜಿ ಎಸ್ ಬಸವರಾಜು ಅವ್ರು ಗೆದ್ದಿರೋರು ಏನು ಬಂದಿಲ್ಲ. ಕಾಮಗಾರಿ ಸ್ಥಿತಿ ನಿಂತಿದೆ, ಏನು ನೋಡಿಲ್ಲ. ಸುಮಾರು ದಿನಗಳಿಂದ ನಿಂತಿದೆ ಕಾಮಗಾರಿ. ಜನಗಳಿಗೆ ನೋಡಿ ಬಹಳ ತೊಂದರೆ ಆಗ್ತಿದೆ. ಆಗ್ಲೇ ಒಬ್ರು ಯಾರು ಇಬ್ರು ಅಜ್ಜ ಅಜ್ಜಿದ್ರು ಇಬ್ರು ಬಿದ್ದುಬಿಟ್ಟಿದ್ದಾರೆ. ಅವ್ರಿಗೆಲ್ಲ ಏನು ಅವ್ರು ಅನುಕೂಲ ಮಾಡಿಕೊಡಲ್ಲ. ತುಂಬ ಸಮಸ್ಯೆ ಆಗ್ತಿದೆ. ನಮ್ಮ ಈ ಕಾಮಗಾರಿ ನಿಂತಿರೋದ್ರಿಂದ ಬಹಳ ಜನಗಳಿಗೆ ತೊಂದರೆ ಆಗ್ತಿದೆ. ಈ ಕಾಮಗಾರಿಯನ್ನು ಬೇಗ ಮುಗಿಸ್ಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ. ಈ ಕಾಮಗಾರಿ ಮುಂದುವರಿಸಿಲ್ಲ ಅಂದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ. ಜನಗಳಿಗೆ ಸೇರಿಸಿ ಪ್ರತಿಭಟನೆ ಮಾಡೋಕ್ಕೂ ನಾವು ಯುದ್ಧ ಆಗಿದ್ದೀವಿ. ಅಪೂರ್ಣವಾದ ರಸ್ತೆ ಕಾಮಗಾರಿಯ ಸಮಸ್ಯೆ ಒಂದೆಡೆ ಆದರೆ ಅವೈಜ್ಞಾನಿಕವಾಗಿ ನಿರ್ಮಿಸಿರುವ ಚರಂಡಿ ಕಾಮಗಾರಿಯಿಂದಾಗಿ ಸಾಕಷ್ಟು ಸಮಸ್ಯೆ ಆಗಿದೆ. ಅಲ್ಪಸ್ವಲ್ಪ ಮಳೆಯಾದರೂ ಮೊಳಕಾಲುದ್ದ ನಿಲ್ಲುವ ನೀರು ಎಲ್ಲೂ ಹರಿಯದೆ ವಾಹನ ಸವಾರರಿಗೆ ಸಮಸ್ಯೆ ಉಂಟು ಮಾಡ್ತಾ ಇದೆ. ಗುರುವಾರ ಸಂತೆಯ ದಿನವಾದ್ದರಿಂದ ಜನರ ಓಡಾಟ ತುಸು ಹೆಚ್ಚಾಗಿತ್ತು. ಮಧ್ಯಾಹ್ನದ ವೇಳೆಗೆ ರಭಸವಾಗಿ ಸುರಿದ ಮಳೆಗೆ ರಾಮಗೋಪಾಲ್ ಸರ್ಕಲ್ನಲ್ಲಿ ದೊಡ್ಡ ಕೆರೆಯೇ ನಿರ್ಮಾಣವಾಗಿತ್ತು. ವಾಹನಗಳು ಅರ್ಧ ಮುಳುಗುವ ನೀರಿನಲ್ಲಿ ಸವಾರರು ಜೀವ ಕೈಯಲ್ಲಿ ಹಿಡಿದು ಸಂಚರಿಸಿದರು. ನೀರಿನಲ್ಲಿ ಗುಂಡಿಗಳು ಕಾಣದೆ ಕೆಲವರು ರಸ್ತೆಯಲ್ಲಿ ಬಿದ್ದು ಎದ್ದು ಇಡೀ ವ್ಯವಸ್ಥೆಯ ಮೇಲೆ ಹಿಡಿಶಾಪ ಆಗ್ತಾ ಇದ್ರು. ಕಿರಣ್ ಕುಮಾರ್, ಅಮುಕ್ ಟಿವಿ, ಹುಳಿಯಾರು.
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಕುಂದಾಣು ಹೋಬಳಿಯ ಜಾಲಿಗೆ ಗ್ರಾಮ ಪಂಚಾಯಿತಿಯ 2021-22 ಸಾಲಿನ ಮೊದಲ ಹಂತದ ಗ್ರಾಮಸಭೆ ಹಾಗೂ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಮತ್ತು 15ನೇ ಹಣಕಾಸು ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮಸಭೆಯನ್ನ ಸಿಂಗ್ರಹಳ್ಳಿ ಗ್ರಾಮದ ಮುದ್ದೂರಮ್ಮ ದೇವಾಲಯ ಆವರಣದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಯಿತು. ಗ್ರಾಮಸಭೆಗೆ ಚಾಲನೆ ನೀಡಿದ ಜಾಲಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ದೀಪ್ತಿ ವಿಜಯಕುಮಾರ್ ಮಾತನಾಡಿ, ಜಾಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮದ ಸಾರ್ವಜನಿಕರು ತಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ಕಸವನ್ನ ಮನೆಯಲ್ಲೇ ಹಸಿ ಕಸ ಹಾಗೂ ಒಣ ಕಸವನ್ನ ವಿಂಗಡಿಸಿ ಹಸಿ ಕಸವನ್ನ ಗೊಬ್ಬರಕ್ಕೆ ಉಪಯೋಗಿಸಿಕೊಂಡು ಒಣ ಕಸವನ್ನ ಪಂಚಾಯಿತಿ ವಾಹನ ಬಂದಾಗ ಹಾಕಬೇಕು ಎಂದರು. ಮೊದಲನೇ ವಾರ್ಡ್ಸಲ್ಲೇ ನಾವು ಸಿಂಗಳಿಯಿಂದಲೇ ಶುರು ಮಾಡಿದ್ವಿ. ಹಂಗಾಗಿ ಇದು ನಮಗೆ ಏನು ಗ್ರಾಮ ಸಭೆ ಕೂಡ ಇಲ್ಲೇ ಆಗಿ ಬಂದಿದೆ. ಹಂಗಾಗಿ ಇಲ್ಲೇ ನಡೆಸ್ತಾ ಇದ್ದೀವಿ. ಆ ದೇವಿ ಆಶೀರ್ವಾದ ನಮಗೆ ಮುಂದಿನ 5 ವರ್ಷಗಳ ಕಾಲ ನಮ್ಮ ಈ ದೇವಿ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೋರ್ಕೋತೀನಿ. ಮೊದಲನೇದಾಗಿ ನಮ್ಮ ಈ ಬಾಡಿ ಬಂದಾಗಿಂದ ನಮಗೆ ಕೊರೋನಾ ಅನ್ನೋದು ಮಹಾಮಾರಿ ಕಾರಣ. ಅದನ್ನು ನಾವು ನಮ್ಮ ಜಾಲಿಗೆ ಗ್ರಾಮ ಪಂಚಾಯತಿ ಮೊದಲನೇ ಸ್ಥಾನದಲ್ಲಿದ್ದರೂ ಕೂಡ ನಾವು ನಮ್ಮ ಸದಸ್ಯರು ಉಪಾಧ್ಯಕ್ಷರು ಎಲ್ಲ ಸೇರಿ ಅದನ್ನ ನಿರ್ಮಿಸ್ತಿದ್ದೀವಿ. ಈ ಸಂದರ್ಭದಲ್ಲಿ ನಾವು ಅದನ್ನ ನೆನೆಸ್ಕೊಳಕ್ ಇಷ್ಟಪಡ್ತೀನಿ. ಮುಂದೆ ನಾವು ನಮ್ಮ ಈ ವಾರ್ಡ್ ಸಭೆಯಲ್ಲಿ ನಡೆದಂತ ಎಲ್ಲ ಅಹವಾಲುಗಳನ್ನ ಸ್ವೀಕರಿಸಿದೀವಿ. ಈ ಗ್ರಾಮ ಸಭೆಯಲ್ಲಿ ಬಂದಿರುವಂತ ಅಹವಾಲನ್ನು ಸ್ವೀಕರಿಸಿದೀವಿ. ಮುಂದೆ ನಮ್ಮ ಸಾಮಾನ್ಯ ಸಭೆಯಲ್ಲಿ ನಮ್ಮ ಸದಸ್ಯರುಗಳೆಲ್ಲ ಮುಂದೆ ಇಟ್ಟು ಅದನ್ನ ಚರ್ಚೆ ಮಾಡಿ ಕುಂದು ಕೊರತೆಗಳನ್ನ ಹಂತ ಹಂತವಾಗಿ ನಮ್ಮ ಕ್ರಿಯಾ ಯೋಜನೆಯಲ್ಲಿ 15 ಕಾಸು ಆಗ್ಬೋದು, ನಿಧಿ ಆಗ್ಬೋದು, ಅಥವಾ ನರೇಗಾದಲ್ಲಾಗ್ಬೋದು, ಲಭ್ಯ ಇರೋ ಕ್ರಿಯಾ ಯೋಜನೆಯಲ್ಲಿ ಅದನ್ನ ಹಂತ ಹಂತವಾಗಿ ಸೇರಿಸ್ಕೊಂಡು ಇದನ್ನ ಏನು ಸೌಲಭ್ಯಗಳನ್ನ ನಮ್ಮ ಫಲಾನುಭವಿಗಳಿಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಮ್ಮ ಮೇಲೆ ತ್ಯಾಜ್ಯ ಮುಕ್ತ ಕಡೆ ಅನ್ನೋ ತರ ನಮ್ಮ ಜಾಲಿಗೆ ಗ್ರಾಮ ಪಂಚಾಯತಿ ಕಾಮೇನಹಳ್ಳಿ ಸಭೆ ನಂಬರಲ್ಲಿ ನಮ್ಮ ಘನತ್ಯಾಜ್ಯ ಘಟಕ ಮಾಡಬೇಕು ಅನ್ನೋದು ಆಯ್ಕೆ ಆಗಿದೆ. ಇವಾಗ ನಾವು ಶುರು ಮಾಡಬೇಕು ಘನತ್ಯಾಜ್ಯ ಘಟಕ. ಆದರೂ ಕೂಡ ನಾವು ಟೆಂಪ್ರರಿಯಾಗಿ ಶುರು ಮಾಡಿದ್ದೀವಿ. ನಮ್ಮ ಪಂಚಾಯತಿ ವಾಹನದಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಆದ್ರಿಂದ ಗ್ರಾಮಸ್ಥರೆಲ್ಲರೂ ಎಲ್ಲ ಊರಿನ ಗ್ರಾಮಸ್ಥರು ಈ ನಡೆಯಲ್ಲಿ ತಮ್ಮ ಭಾಗವಹಿಸಿಕೆ ತುಂಬಾ ಮುಖ್ಯ. ನಾನು ಈ ಸಂದರ್ಭದಲ್ಲಿ ಕೋರ್ಕೋತೀನಿ, ಇವಾಗಲಿಂದಲೇ ನಾವು ತ್ಯಾಜ್ಯನ ನಾವು ಸಮರ್ಪಕವಾಗಿ ನಿರ್ವಹಿಸಿದ್ರೆ ಮುಂದೆ ನಮ್ಮ ಏನು ನಗರಗಳಲ್ಲಿ ಇರುವಂತಹ ಸಮಸ್ಯೆ ಕಾಡಲಾರದು. ಆದ್ರಿಂದ ಒಣ ತ್ಯಾಜ್ಯ ಏನಿದೆ ಅದನ್ನ ನಮ್ಮ ಸಿಬ್ಬಂದಿ ಬಂದಾಗ ನಿಮ್ಮ ಮನೆಯಲ್ಲೇ ಅದನ್ನ ಸಂಸ್ಕರಣೆ ಮಾಡಿ ಹಸಿ ತ್ಯಾಜ್ಯನ ನಿಮ್ಮ ಗೊಬ್ಬರ ಮಾಡ್ಕೋಬಹುದು. ಒಣ ತ್ಯಾಜ್ಯನ ನಮ್ಮ ಸಿಬ್ಬಂದಿ ಕೊಟ್ಟು ಅದನ್ನ ಗಾಡಿಗೆ ನೀವು ಹಾಕೋ ರೀತಿ ಹಾಕ್ಬೇಕಾಗಿ ಕೋರ್ಕೋತೀನಿ. ಮತ್ತೆ ನೈರ್ಮಲ್ಯೀಕರಣದ ಬಗ್ಗೆ ನಾವು ಹೆಚ್ಚಿನ ಒತ್ತು ನೀಡ್ತಾ ನಮ್ಮ ಈ ಇವಾಗ ಏನಿದ್ವಿ ನಾವು ಅದ್ರ ಬಗ್ಗೆ ಹೆಚ್ಚಿನ ಒತ್ತು ನೀಡಿ ಏನು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಹಾಕೋಬೇಕು ಅನ್ಕೊಂಡಿದ್ವಿ. ಅದು ಚರ್ಚೆ ಹಂತದಲ್ಲಿದೆ. ಏನು ಯಾವಾಗಲೋ ಒಂದು ಆಚರಣೆಗೆ ಕ್ಲೀನ್ ಮಾಡೋದಲ್ಲ, ಪ್ರತಿ ನಿತ್ಯನು ಕ್ಲೀನ್ ಆಗಿರ್ಬೇಕು ಅಂದ್ರೆ ಅದು ಏನ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮ ಚರ್ಚೆಯಲ್ಲಿದೆ. ಖಂಡಿತವಾಗ್ಲೂ ಅದ್ರ ಬಗ್ಗೆ ಗಮನ ವಹಿಸಿ ನಮ್ಮ ಇನ್ನು ಗ್ರಾಮ ಪಂಚಾಯತಿ ಸದಸ್ಯ ಗೋಪಿ ಮಾತನಾಡಿ, ಗ್ರಾಮಸ್ಥರು ನೀರನ್ನ ಮಿತವಾಗಿ ಬಳಸಬೇಕು, ನೀರಿನ ಆಹಾಕಾರ ಹೆಚ್ಚಾಗದಂತೆ ನೋಡಿಕೊಳ್ಳಬೇಕು. ಕೊಳವೆ ಬಾವಿಯನ್ನ 1500 ಅಡಿ ಆಳಕ್ಕೆ ಹೋದರೂ ನೀರು ದೊರೆಯುತ್ತಿಲ್ಲ. ಮುಂದಿನ ಪೀಳಿಗೆಗೆ ನಾವೇನಾದರೂ ಕೊಡುಗೆ ನೀಡಬೇಕೆಂದರೆ ಪ್ರಕೃತಿ ಗಿಡಮರಗಳನ್ನ ಉಳಿಸಬೇಕು, ಕುಡಿಯುವ ನೀರನ್ನ ಸಮರ್ಪಕವಾಗಿ ನೀಡಬೇಕು. ಇಲ್ಲವಾದಲ್ಲಿ ಕೋವಿಡ್ನಿಂದ ಬಳಲುತ್ತಿರುವವರು ಆಮ್ಲಜನಕವನ್ನ ಖರೀದಿ ಮಾಡಿ ತಮ್ಮ ಪ್ರಾಣವನ್ನ ಉಳಿಸಿಕೊಳ್ಳಬೇಕಾಗುತ್ತದೆ. ನೀರನ್ನು ತುಂಬಾ ಮಿತವಾಗಿ ಬಳಸಬೇಕು. ಎಲ್ಲ ಕಡೆ ನೀರು ತುಂಬಾ ವೇಸ್ಟ್ ಆಗ್ತಾ ಇದೆ. ಬೋರ್ವೆಲ್ ಆಗ್ತಾ ನೀರು ಸಿಗ್ತಾ ಇಲ್ಲ. ನಿಮ್ದು ಗೊತ್ತು, 2-3 ಬೋರ್ವೆಲ್ ಆಗ್ತಾ ಇದೀವಿ, ಎಲ್ಲ ಫೇಲ್ ಆಗ್ತಾ ಇದೆ. ಅದರಿಂದ ಎಲ್ಲಾರು ನೀರು ಮಿತವಾಗಿ ಬೆಳೆಸ್ಬೇಕು. 2-2 ನೆಲ್ಲಿ ಹಾಕಿದ್ರೆ ಯಾರಾದ್ರೂ ದಯವಿಟ್ಟು ಒಂದೊಂದು ನೆಲ್ಲಿ ಕ್ಲೋಸ್ ಮಾಡ್ಬೇಕು. ಎಲ್ಲ ನಾರ್ಮಲ್ ತುಂಬಾ ಇಂಪಾರ್ಟೆಂಟ್ ತಗೋಬೇಕು. ಮತ್ತೆ ಕೊರೋನಾ ಟೈಮಲ್ಲಿ ಯಾರ್ಯಾರು ವ್ಯಾಕ್ಸಿನ್ ಹಾಕ್ತಿಲ್ಲ ಎಲ್ಲಾರು ವ್ಯಾಕ್ಸಿನ್ ಹಾಕ್ಕೋಬೇಕು. ಈಗ ಎಲ್ಲ ಇಲಾಖೆಯವರು ನೀವು ಮಾಹಿತಿ ತಗೊಂಡಿದ್ದೀರಾ,
ಅದರಿಂದ ಸುಮಾರು ನಿಮ್ಗೆ ಏನಾದ್ರೂ ಯಾವ್ದಾದ್ರು ಇಲಾಖೆ ಬಗ್ಗೆ ನಿಮಗೆ ಡೌಟ್ ಇದ್ರೆ ಅದ್ರ ಬಗ್ಗೆ ಏನಾದ್ರು ವಿಚಾರ ತಿಳ್ಕೊಬೇಕಿದ್ರೆ ನೀವು ಪಂಚಾಯತಿಗೆ ಬಂದು ಅದ್ರ ಬಗ್ಗೆ ಮಾಹಿತಿ ತಗೊಬೋದು, ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳ ನಂಬರ್ ಬೇಕಾದ್ರೂ ತಗೊಬೋದು ನೀವು. ಅದು ಎಲ್ಲದಕ್ಕೂ ನಾವು ಸಹಾಯ ಮಾಡೋದಕ್ಕೆ ಪಂಚಾಯತಿ ಮೆಂಬರ್ಸ್ ಸದಾ ಸಿದ್ಧರಾಗಿರ್ತೇವೆ. ಇಷ್ಟೇ ಅಂತ ಮತ್ತೊಮ್ಮೆ ಹೇಳ್ತೀನಿ, ನೀರನ್ನು ತುಂಬಾ ಮಿತವಾಗಿ ಬಳಸ್ಬೇಕು ಎಲ್ಲರನ್ನು. ಇಂದಿನ ಸಾಮಾನ್ಯ ಸಭೆಯಲ್ಲಿ ವಾರ್ಡ್ ಸಭೆ ಗ್ರಾಮ ಸಭೆ ಮಾಡಬೇಕು ಅಂತ ವಿಚಾರ ಬಂದಾಗ ಸಿಂಗ್ರಹಳ್ಳಿಯಿಂದ ವಾರ್ಡ್ ಸಭೆ ಶುರು ಮಾಡಿದೆ. ಎಲ್ಲ ಯಶಸ್ವಿಯಾಗಿ 3 ದಿವಸ ವಾರ್ಡ್ ಸಭೆ ಚೆನ್ನಾಗಾಯ್ತು. ಮತ್ತೆ ಗ್ರಾಮ ಸಭೆ ಮಾಡಬೇಕು ಅಂತ ಬಂದಾಗ ನಾವು ಸಿಂಗ್ರಹಳ್ಳಿಯಲ್ಲೇ ಮಾಡ್ತೀವಿ ಅಂತ ನಮ್ಮ ಎಲ್ಲ ಸದಸ್ಯರು ಕೇಳ್ಕೊಂಡಾಗ ಎಲ್ಲ ಒಮ್ಮತದಿಂದ ಆಯ್ತು ಸಿಂಗ್ರಹಳ್ಳಿಯಲ್ಲೇ ಮಾಡೋಣ ಅಂತ ನಮಗೆ ತುಂಬಾ ಸಹಕಾರ ಕೊಟ್ಟರು. ಎಲ್ಲರಿಗೂ ಧನ್ಯವಾದಗಳು. ಇನ್ನು ಈ ವೇಳೆಯಲ್ಲಿ ಕಾರ್ಯಪಾಲಕ ಅಭಿಯಂತರರಾದ ಸೋಮಶೇಖರ್ ಅವರು ಮಾತನಾಡಿದ್ದರು, ಹಾಗೂ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಬಾಲಸುಬ್ರಹ್ಮಣ್ಯ, ಸದಸ್ಯರಾದ ರಾಧಮ್ಮ, ಭವ್ಯ, ವಿಜಯ್, ಆನಂದ್ ಹಾಗೂ ಗ್ರಾಮಸ್ಥರು ಇದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಡಂಡಿಗಾನಹಳ್ಳಿ ರಸ್ತೆಯ ಶನಿ ಮಹಾತ್ಮ ದೇವಾಲಯ ಸಮೀಪ ಬೈರಾಪುರ ಗ್ರಾಮದ ಶಿವಕುಮಾರ್ ಉರುಫಿ ಎಂಬ ವ್ಯಕ್ತಿಯ ಮೇಲೆ ಹಲ್ಲೆ ನಡೆದಿರುವ ಘಟನೆ ಬೆಳಕಿಗೆ ಬಂದಿದೆ. ಇಂದು ಬೆಳ್ಳಂಬೆಳಗ್ಗೆ ಸರಿಸುಮಾರು 5 ಗಂಟೆಯ ಸಮಯದಲ್ಲಿ ಖಾಸಗಿ ಲೇಔಟ್ನಲ್ಲಿ ವ್ಯಾಯಾಮ ಮಾಡಲು ತೆರಳುವ ಸಮಯದಲ್ಲಿ ಅಪರಿಚಿತರ ತಂಡ ಏಕಾಏಕಿ ಶಿವು ಎಂಬಾತ ಮೇಲೆ ದಾಳಿ ನಡೆಸಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಪರಾರಿಯಾಗಿದ್ದಾರೆ. ಇನ್ನು ಶಿವು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಸುದ್ದಿ ತಿಳಿದ ತಕ್ಷಣ ವಿಜಯಪುರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್, ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ನಂದೀಶ್ ರವರು ಸ್ಥಳಕ್ಕೆ ಆಗಮಿಸಿ ತನಿಖೆ ಕೈಗೊಂಡಿದ್ದಾರೆ ಎಂದು ಮಾಹಿತಿ ಬಂದಿದೆ. ಡಿಸಿ ಶಂಕರ್, ಅಮೋಘ್ ಟಿವಿ, ದೇವನಹಳ್ಳಿ. ನಗರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಿಮ್ಮ ಪರವಾಗಿಯೇ ನಾನು ಇದ್ದೆ, ಆದರೆ ಇಂದು ನಿಮ್ಮ ಹಗರಣಗಳು ಬಯಲಿಗೆ ಬರುತ್ತದೆ ಎಂದು ನೀವು ನನ್ನ ವಿರುದ್ಧವೇ ಮಾತನಾಡಿರುವುದು ಸರಿಯಲ್ಲ ಎಂದು ಮಾಜಿ ಅಧ್ಯಕ್ಷ ಮುಬಾರಕ್ ವಿರುದ್ಧ ಮಾಜಿ ನಗರಸಭಾ ಉಪಾಧ್ಯಕ್ಷ ಎನ್ಎಸ್ ಪ್ರವೀಣ್ ಕಿಡಿಕಾರಿದರು. ಕಳೆದ 8 ತಿಂಗಳ ಹಿಂದೆ ನಡೆದ ನಗರಸಭಾ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ 35 ಸದಸ್ಯರ ಪೈಕಿ ಕೇವಲ 8 ಮಂದಿ ಇದ್ದ ಜೆಡಿಎಸ್ ಸದಸ್ಯರ ಪರ ನಿಂತು ನಮ್ಮನ್ನು ಅಧಿಕಾರ ನಡೆಸಲು ಸಹಕಾರ ನೀಡಿದ ಮುಬಾರಕ್ ರವರೇ, ನಿಮಗೆ ನಾವು ಅಭಾರಿಗಳು. ಆದರೆ ನೀವು ಅಧ್ಯಕ್ಷರಾಗಿದ್ದಾಗ ಮಾಡಿರುವ ಹಗರಣಗಳನ್ನು ಹೊರತೆಗೆಯುತ್ತೇನೆ ಎಂದು ಆರೋಪಿಸಿ ನನ್ನನ್ನು ಉಪಾಧ್ಯಕ್ಷ ಸ್ಥಾನದಿಂದ ವಂಚಿತರನ್ನಾಗಿಸಲು ನನ್ನ ವಿರುದ್ಧ ಸಹಿ ಸಂಗ್ರಹಕ್ಕೆ ಮುಂದಾಗಿರುವ ನೀವು ನಿಜವಾಗಿಯೂ ಯಾವ ಪಕ್ಷಕ್ಕೆ ಸಂಬಂಧಪಟ್ಟಿದ್ದೀರಿ ಎಂಬುದನ್ನು ದಯವಿಟ್ಟು ತಿಳಿಸಿ ಎಂದು ನಗರಸಭಾ ಉಪಾಧ್ಯಕ್ಷ ಎನ್ಎಸ್ ಪ್ರವೀಣ್ ಸವಾಲೆಸೆದಿದ್ದಾರೆ. ಸದಸ್ಯರಿಗೆ ಇವಾಗ ಏನು ಒಂದು 15-16 ಜನ ಸಹಿ ಮಾಡಿದರೆ ಯಾರಿಗೂ ಎಲ್ಲರ ಹತ್ರ ಸೈನ್ ಮಾಡಕ್ಕೆ ಹೋದಾಗ ಪ್ರೆಷರ್ ಮಾಡೋದು, ಸೈನ್ ಮಾಡಿ ನೀವು ಈ ತರ ನೀವು ಸೈನ್ ಮಾಡಲೇಬೇಕು ಅಂತ ಕೇಳಿದ್ದಾರೆ. ಏನಕ್ಕೆ ಅವಿಶ್ವಾಸ? ಈಗ ನನ್ನ ಮೇಲೆ ಅವಿಶ್ವಾಸ ತರಬೇಕು ಅಂದ್ರೆ ನನ್ನ ಮೇಲೆ ಯಾವ್ದಾದ್ರು ಆರೋಪಗಳಿದೆಯಾ ಅಥವಾ ನನ್ನ ಕಾರ್ಯವೈಖರಿ ಸಮರ್ಪಕವಾಗಿಲ್ವಾ ಅಂತ ನೀವು ಮಾಧ್ಯಮದವರು ನಿಮ್ಮ ಒಂದು ನೀವು ಸಾರ್ವಜನಿಕ ವಲಯದಲ್ಲಿ ನೀವು ಕೇಳ್ಪಟ್ಟಿರ್ತೀರ. ಅದಾಗಿಯೂ ಒತ್ತಡ ಹೇರಿ ಅವರಿಗೆ ತುಂಬಾ ಬೇರೆ ಬೇರೆ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲೂ ಒತ್ತಡಗಳಿರ್ತಾರೆ ಸದಸ್ಯರಿಗೆ. ಸದಸ್ಯರಿಗೆ ಒತ್ತಡ ಹೇರಿ ಒಂದು 15-16 ಜನರ ಹತ್ರ ಸೈನು ಸಂಗ್ರಹ ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ. ಆದ್ರೆ ಇದಕ್ಕೆಲ್ಲದಕ್ಕಿಂತ ಮುಂಚೆ ಏನು ನಾವು 8 ತಿಂಗಳಿಂದ ನವೆಂಬರ್ ಡಿಸೆಂಬರ್ ಅಲ್ಲಿ ಚುನಾವಣೆ ನಡೆಯಿತು. ಮುಬಾರಕ್ ಅವರು ಕಾಂಗ್ರೆಸ್ ಪಕ್ಷದ ಒಂದು ಚಿಹ್ನೆಯಲ್ಲಿ ಗೆದ್ದಿರುವಂತ ವ್ಯಕ್ತಿ ಸದಸ್ಯರಿದ್ದಾರೆ ಹಾಗೂ ಮಾಜಿ ಅಧ್ಯಕ್ಷರಿದ್ದಾರೆ. ನಾವು ಏನು ಜೆಡಿಎಸ್ ಇಂದ 8, ಎಸ್ಡಿಪಿಐ 4 ಮತ್ತು ಕಾಂಗ್ರೆಸ್ ಇಂದ 12 ಮತ್ತೆ ಇಂಡಿಪೆಂಡೆಂಟ್ 4, ಇಷ್ಟು ಏನು ಜನರು ಕೋಲಾರ ನಗರಸಭೆಗೆ ಎಲ್ಲೂ ಯಾವುದೇ ಪಕ್ಷಕ್ಕೂ ಸ್ಪಷ್ಟ ಬಹುಮತ ಕೊಡಲಿಲ್ಲ. ಹಾಗಾಗಿ ಎಲ್ಲ ಒಂದು ಕಾಂಪ್ರಮೈಸ್ ಪಾಲಿಟಿಕ್ಸ್ ಹೋಗಬೇಕು ಅಂತ ಚರ್ಚೆ ನಡೀತಿತ್ತು, ಪಕ್ಷಗಳ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು ಅಂತ. ಬಟ್ ಎಲ್ಲೋ ಒಂದ್ ಕಡೆ ಅಲ್ಲಿ ನಮ್ಮ ಮುಖಂಡರು ಪ್ರಯತ್ನಿಸಿದ್ರು, ಆದ್ರೆ ಆಗ್ಲಿಲ್ಲ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಜೆಡಿಎಸ್ ಹೊಂದಾಣಿಕೆ ಆಗ್ಬೇಕು ಅಂತ ಬತ್ತಿದ್ರು, ಅದು ಆಗ್ಲಿಲ್ಲ, ಕಾರಣಾಂತರಣೆಯಿಂದ ಆಗ್ಲಿಲ್ಲ. ಅದಾದ್ಮೇಲೆ ಏನಾಗುತ್ತೆ, ನಾವು ಏನು ಜೆಡಿಎಸ್ ಇಂದಾನೇ ನಾವು ಒಂದು ಇದು ಮಾಡಬೇಕು, ಕೌನ್ಸಿಲ್ ಫಾರ್ಮ್ ಮಾಡಬೇಕು ಅಂತ ನಾವೆಲ್ಲರೂ ಎಲ್ಲ ಸದಸ್ಯರು ಒಟ್ಟಿಗೆ ಬೇರೆ ಒಂದು ಸ್ಟ್ರಾಟಜಿ ಮಾಡಿ ಏನ್ ರಾಷ್ಟ್ರೀಯವಾಗಿ ಏನ್ ಮಾಡ್ಬೇಕು ಎಲ್ಲ ರೀತಿಯಲ್ಲೂ ಮಾಡಿ ನಾವು ಪ್ರವಾಸ ಹೋಗ್ತೀವಿ.
ಅವರು ಇಂದು ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಕಳೆದ ಡಿಸೆಂಬರ್ ತಿಂಗಳಲ್ಲಿ ನಡೆದ ನಗರಸಭಾ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಜೆಡಿಎಸ್ ಪರವಾಗಿ ಕಾಂಗ್ರೆಸ್ ಹಾಗೂ ಇತರೆ ಸದಸ್ಯರ ಬೆಂಬಲ ಕೊಡಿಸಿ ನಮಗೆ ಅಧಿಕಾರ ಚಲಾಯಿಸಲು ಅನುವು ಮಾಡಿಕೊಟ್ಟು ನಗರಸಭೆಯನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುವ ಹುನ್ನಾರದಲ್ಲಿದ್ದ ತಮಗೆ ಇದೀಗ ತಮ್ಮ ಅವಧಿಯಲ್ಲಿ ನಡೆದ ನನ್ನ ಮೂಲಕ ಹಗರಣಗಳು ಬಯಲಿಗೆ ಬರುತ್ತದೆ ಎಂದು ಹೆದರಿ ನನ್ನನ್ನು ಉಪಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲು ಬಲವಂತದ ಸಹಿ ಸಂಗ್ರಹ ಅಭಿಯಾನಕ್ಕೆ ಕೈಹಾಕಿ ತಮ್ಮದೇ ಜನಾಂಗದ ಕಾಂಗ್ರೆಸ್ ಸದಸ್ಯರನ್ನು ಉಪಾಧ್ಯಕ್ಷ ಗಾದಿಯಲ್ಲಿ ಕುಳ್ಳಿರಿಸಲು ಹೊರಟಿರುವ ನಿಮಗೆ ನೈತಿಕತೆ ಇದೆಯೇ? ನೀವು ಶುದ್ಧ ರಾಜಕಾರಣಿಯಾಗಿದ್ದರೆ, ನೀವು ಯಾವುದೇ ಹಗರಣದಲ್ಲಿ ಭಾಗಿಯಾಗದೇ ಇದ್ದರೆ ನಿಮಗೆ ಅಂಜಿಕೆ ಏಕೆ ಎಂದು ಪ್ರಶ್ನೆ ಮಾಡಿದ ಅವರು, ಇನ್ನೆರಡು ದಿನಗಳಲ್ಲಿ ನಿಮ್ಮ ಅವಧಿಯಲ್ಲಿ ನಡೆದ ಹಗರಣಗಳನ್ನು ದಾಖಲೆ ಸಮೇತ ಮಾಧ್ಯಮಗಳಿಗೆ ಬಿಡುಗಡೆ ಮಾಡುವುದಾಗಿ ತಿಳಿಸಿದರು. ಏನ್ ಅವತ್ತಿನ ದಿನ ನಾವು ಎಲ್ಲ ಒಟ್ಟಿಗೆ ಇರಬೇಕು ಅಂತ ನಾವು ಸದಸ್ಯರೆಲ್ಲ ಆಚೆ ಇದ್ರಿ. ಇಲ್ಲಿ ನಜೀರ ಮತ್ತು ನಮ್ಮ ಅಲ್ಪಸಂಖ್ಯಾತ ಸಮುದಾಯದ ಲೀಡರ್ ಆದ ಕಾಂಗ್ರೆಸ್ ಸಮುದಾಯದ ಲೀಡರ್ ಆದ ನಜೀರ್ ಅಹಮದ್ ಅವರು ಹಾಗೂ ಎಂಎನ್ಸಿ ಗೋವಿಂದರಾಜ್ ಅವರು, ಕಾಂಗ್ರೆಸ್ ಪಕ್ಷದ ಎಂಎನ್ಸಿ ಗೋವಿಂದರಾಜ್ ಅವರು ಸುಮಾರು ಜನ ಏನು ಇದು ಎಸ್ ಎನ್ ಸಿಟಿಯಲ್ಲಿ ಒಂದು ಸಭೆ ನಡೆಯುತ್ತೆ, ಅದಾದ್ಮೇಲೆ ಕಾಫಿ ಡೇಲಿ ಒಂದು ಸಭೆ ನಡೆಯುತ್ತೆ, ಎಸ್ ಡಿ ಪಿ ಐನ ಸದಸ್ಯರು ತರ್ಕೊಂಡು ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಬೇಕು ಅಂತ ಅವರನ್ನ ಮನವಿ ಮಾಡ್ತಾರೆ. ಈ ಎಲ್ಲ ಬೆಳವಣಿಗೆಗಳನ್ನು ಚಾಚು ತಪ್ಪದಂಗೆ ನಮಗೆ ಪಿನ್ ಟು ಪಿನ್ ಇನ್ಫಾರ್ಮೇಶನ್ ಕೊಡೋದ್ರಿಂದ ನಾವು ಯಶಸ್ವಿ ಆಗೋದಕ್ಕೆ ಅದು ಕಾರಣ. ಮುಬಾರಕ್ ಅವರು ನಮಗೆ ಪಿನ್ ಟು ಪಿನ್ ಪಾಯಿಂಟ್ ಟು ಪಾಯಿಂಟ್ ನಮಗೆ ಅಲ್ಲಿ ಮಾಹಿತಿ ಕೊಡ್ತಾ ಇದ್ರು. ಇಲ್ಲಿ ಏನು ಬೆಳವಣಿಗೆ ನಡೀತಾ ಇದೆ ಪ್ರತಿಯೊಂದು ಚಾಚು ತಪ್ಪದೆ ನಮ್ಗೆ ಅಲ್ಲಿ ಮಾಹಿತಿ ಕೊಟ್ಟರು. ಅದಾಗಿ ನಾವು ಯಶಸ್ವಿನೂ ಆದ್ರಿ ಸರ್, ಇದೇನು ನಮ್ಮ ಕೌನ್ಸಿಲ್ ಫಾರ್ಮ್ ಮಾಡೋದ್ರಲ್ಲಿ ಮತ್ತೆ ಏನು ಇವ್ರು ಇವತ್ತಿನ ದಿನ ಅಲ್ಪಸಂಖ್ಯಾತ ಪರವಾಗಿ ನಾನು ಇದೀನಿ ವೈಸ್ ಪ್ರೆಸಿಡೆಂಟ್ ಮಾಡ್ತಾ ಇದ್ದೀನಿ ಅಂತ ಹೋಗ್ತಾ ಇದಾರೆ, ಏನ್ ಮೊಸಲೆ ಕಣ್ಣೀರು ಸುತ್ತೋದಕ್ಕೆ ಹೋಗಿದ್ದಾರೆ. ಒಂದೇ ಒಂದು ನೇರವಾದ ಸವಾಲನ್ನ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಇವಾಗಿರೋ ಮೈನಾರಿಟಿ ಒಂದು ಮೈನಾರಿಟಿ ಪರವಾಗಿ ಅಲ್ಪಸಂಖ್ಯಾತರ ಬಗ್ಗೆ ಇರೋ ಕಾಳಜಿ ಅವತ್ತಿನ ದಿನ ಇಲ್ಲಿಲ್ವ ಮುಬಾರಕ್ ಅವರೆ? ನಿಮ್ಗೆ ದ್ರೋಹ ಮಾಡಿಲ್ವ? ನೀವು ಅಲ್ಪಸಂಖ್ಯಾತರ ಪರ ಇದ್ದೀನಿ ಅಂತ ನೀವು ಇವತ್ತು ಹೋಗ್ತಾ ಇದ್ದೀರಾ? ವೈಸ್ ಪ್ರೆಸಿಡೆಂಟ್ ಇರಿಸೋದಕ್ಕೆ ಹೋಗ್ತಾ ಇದ್ದೀರಿ ನೀವು ನನ್ನ ಮೇಲೆ ಅವಿಶ್ವಾಸ ತರೋದಕ್ಕೆ? ಅವತ್ತಿನ ದಿನ ನಿಮ್ಮ ಚಿಹ್ನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಚಿಹ್ನೆಯಲ್ಲಿ ನಜರೀನ್ ಅವರನ್ನ ನೀವು ಕ್ಯಾಂಡಿಡೇಟ್ ಮಾಡ್ತಾರೆ ಪಕ್ಷ ಅವ್ರ ವಿರುದ್ಧವಾಗಿ ನೀವು ಹೋಗಿಲ್ವಾ? ಮೋಸ ಮಾಡ್ದಂಗಲ್ವಾ? ಎಸ್ ಲಕ್ಷ್ಮೀಪತಿ, ಕೋಲಾರ, ಅಮೋಘ ಟಿವಿ. ಇಂದು ನೆಲಮಂಗಲ ಪಟ್ಟಣ ಹಾಗೂ ಡಾಬಸ್ಪೇಟೆಯಲ್ಲಿ ರ್ಯಾಪಿಡ್ ಆಂಟಿಫೋರ್ಸ್ ಭದ್ರತಾ ಪಡೆ ಸಿಬ್ಬಂದಿಗಳು ಪಥಸಂಚಲನ ನಡೆಸಿದರು. ಇತ್ತೀಚೆಗೆ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚುತ್ತಿರುವ ಕಳ್ಳತನ ಪ್ರಕರಣ ಹಾಗೂ ಅಹಿತಕರ ಘಟನೆ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ನೆಲಮಂಗಲ ಪಟ್ಟಣ ಹಾಗೂ ಡಬಸ್ಪೇಟೆಯ ಪ್ರಮುಖ ಬೀದಿಗಳಲ್ಲಿ ಯಾರ್ಪಿಡ್ ಆಂಟಿಫೋರ್ಸ್ ಭದ್ರತೆ ಪಡೆಯ 40-50 ಜನ ಹಾಗೂ ಪಟ್ಟಣದ ಪೊಲೀಸರ ಜೊತೆಯಲ್ಲಿ ಸಾರ್ವಜನಿಕರು ಆತಂಕ ಪಡುವುದು ಬೇಡ, ನಾವು ನಿಮ್ಮ ಜೊತೆ ಇದ್ದೇವೆ ಎನ್ನುವ ಸಂದೇಶ ಹೊತ್ತು ನಗರದ ಬೀದಿ ಬೀದಿಗಳಲ್ಲಿ ಭದ್ರತಾ ಪಡೆ ಸಂಚರಿಸಿತು. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಘ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.